नमस्कार स्नेहितरे अम्मास किचन गे स्वागत। इवत्तु टमाटो गोज्जु माडोदु हेगे अंत अन्बिट्टु नोडोण बन्नी। टमाटो गोज्जु माडक्के एनेन बेकु अंत अन्बिट्टु नोडिकोळ्ळि। मेन इंग्रेडिएंट इदरल्लि टमाटो, ईरुळ्ळि, काय तूरि, हसिरु मेणसिनकायि, कोत्तमल्लि सोप्पु, इदु खार अच्चकारद पुडि, मत्ते इदु सांबार पौडरु, अरिशिण, कडले बेळे, सासिवे, ಕರ್ಬೇವ ಸೊಪ್ಪು, ರುಚಿಗೆ ಉಪ್ಪು, ಮತ್ತು ಒಗ್ಗರಣೆಗೆ ಎಣ್ಣೆ. ಮೊದಲಿಗೆ ನಾವಿವಾಗ ಸ್ಟವ್ ಹಚ್ಕೊಳ್ಳೋಣ. ಮತ್ತು ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಎಣ್ಣೆ ಸ್ವಲ್ಪ ಕಾಯಲಿ. ಇವಾಗ ಕಡಲೆಬೇಳೆ ಹಾಕ್ಕೊಳ್ಳೋಣ. ಅದಾದಮೇಲೆ ಕರ್ಬೇವು ಸೊಪ್ಪು ಹಾಕೊಳ್ಳಿ. ಇದಾದಮೇಲೆ ನೀವು ಮೆಣಸಿನಕಾಯಿ ಹಾಕೊಳ್ಳಿ. ನಾನಿಲ್ಲಿ ಮೆಣಸಿನಕಾಯಿನ ಹಸಿರು ಮೆಣಸಿನಕಾಯಿನ ಸ್ವಲ್ಪನೇ ತೊಗೊಂಡಿದ್ದೀನಿ. ಖಾರದ ಪುಡಿ ಹಾಕೋತಾ ಇದ್ದೀನಿ. ಹಸಿರು ಮೆಣಸಿನಕಾಯಿ ಇಲ್ಲ ಅಂತ ಅಂದ್ರೂ ನೀವು ಬರೀ ಖಾರದ ಪುಡಿ ಹಾಕೊಂಡು ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಹಸಿರು ಮೆಣಸಿನಕಾಯಿ ತಿನ್ನಲ್ಲ, ಹಂಗಾಗಿ ಖಾರದ ಪುಡಿ ಹಾಕ್ಕೊಳ್ಳಿ ನೀವು. ಮೆಣಸಿನಕಾಯಿ ಸ್ವಲ್ಪ ಬಾಡಿದ್ಮೇಲೆ ಇವಾಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಾಡಲಿ. ಇವಾಗ ಈರುಳ್ಳಿ ಸ್ವಲ್ಪ ಮಗ್ಗಿದೆ. ಇವಾಗ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ನೀವು ಸಣ್ಣ ಟೊಮೆಟೊನ ಈ ರೀತಿ ಸಣ್ಣ ಪೀಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ದಪ್ಪ ಆದರೆ ಎಣ್ಣೆಲಿ ಬೇಯೋದಿಲ್ಲ ಟೊಮೆಟೊ. ನೀವು ಟೊಮೆಟೊ ಹಾಕ್ಕೊಂಡ್ಮೇಲೆ ಅರಶಿನದ ಪುಡಿ ಹಾಕ್ಕೊಳ್ಳಿ. ಮತ್ತು ಅರಶಿನದ ಪುಡಿ ಹಾಕಿದ್ಮೇಲೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ನಾನಿಲ್ಲೊಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಮತ್ತು ಅರಶಿನ ಹಾಕಿದ್ಮೇಲೆ ನೀವು ಚೆನ್ನಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ. ನೀವು ಈ ಥರ ಉಪ್ಪು ಮತ್ತು ಅರಶಿನ ಇದೆಲ್ಲ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿದ್ರೆ ಒಂದು 5 ನಿಮಿಷ ಬಿಡಿ. ಟೊಮೊಟೊ ಚೆನ್ನಾಗಿ ನಿಮಗೆ ಬೆಂದಿರುತ್ತೆ, ಸ್ಮ್ಯಾಶ್ ಥರ ಆಗಿರುತ್ತೆ. ನೋಡಿ ಇವಾಗ 5 ನಿಮಿಷ ಆಗಿದೆ. ನೋಡಿ ಇವಾಗ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈ ಥರ ಚೆನ್ನಾಗಿ ಬೆಂದಾದಮೇಲೆ ನಾವಿವಾಗ ಇದ್ರ ಜೊತೆಗೆ ಖಾರದ ಪುಡಿ ಮತ್ತು ಸಾಂಬಾರ್ ಪೌಡ್ರನ್ನ ಹಾಕ್ಕೊಳ್ಳೋಣ. ಸಾಂಬಾರ್ ಪುಡಿ ಖಾರದ ಪುಡಿ ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡಿ. ನಿಮಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅಂತ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರ್ ಪುಡಿ ಖಾರದ ಪುಡಿ ಹಾಕಿದ್ಮೇಲೆ ಒಂದು 3-4 ಮಿನಿಟ್ಸು ಬೇಯಿಸಿ ಸಾಂಬಾರ್ ಪುಡಿ, ಅದು ಅಚ್ಚು ಖಾರದ ಪುಡಿ ಎಲ್ಲ ಅದು ಸ್ಮೆಲ್ ಹೋಗ್ಬೇಕು. ಇದು ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀವು ಟೊಮೊಟೊ ಗೊಜ್ಜನ್ನ ರೊಟ್ಟಿ, ಚಪಾತಿ, ದೋಸೆ, ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಹೊಸದಾಗಿ ಅಡುಗೆ ಮಾಡೋರಿಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. 2 ಡೇಸ್ ಮಾಡ್ಕೋಬೋದು ನೀವು. ಮತ್ತು ಆಚೆ ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀವಿ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ಹೋಗ್ಬೋದು. ಹೊರಗಡೆ ಹೋಗ್ಬೇಕಾದ್ರೆ ನೀವು ಸ್ವಲ್ಪ ಗಟ್ಟಿಗೇನೆ ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಕೊಂಡಿರಿ. ಮತ್ತು ಕಾಯಿ ಹಾಕೋಕೆ ಹೋಗಬೇಡಿ. ಆಚೆ ತಗೊಂಡೋಗ್ಬೇಕು ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಕಾಯಿ ಹಾಕ್ಬೇಡಿ. ಹಾಗೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಗೊಂಡೋಗಿ ಬೇಯಿಸ್ಬಿಟ್ಟು ಒಂದು ದಿವಸ ಅಥವಾ 2 ದಿವಸ ತುಂಬ ಚೆನ್ನಾಗಿರುತ್ತೆ, ಏನು ಹಾಳಾಗೋದಿಲ್ಲ ಟೊಮೊಟೊ ಗೊಜ್ಜು. ನೀವು
ಹೊರಗಡೆ ತಗೊಂಡು ಹೋಗ್ತೀವಿ ಅಂತ ಅಂದರೆ ನೀರನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಟೊಮೊಟೊ ಗೊಜ್ಜು ಮಾಡಬೇಕಾದ್ರೆ ಟೊಮೊಟೊ ರಸ ಏನಿರುತ್ತೋ ಅದರಲ್ಲೇನೇ ಪೇಸ್ಟ್ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಷ್ಟೇ. ಸಾಂಬಾರ್ ಪುಡಿ, ಖಾರದ ಪುಡಿ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸ್ತಾ ಇರಿ. ಇವಾಗ ನಾನು ಇದ್ರ ಜೊತೆಗೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕೆಂದರೆ ಮಸಾಲೆ ಎಲ್ಲ ಬೇಯ್ತಾ ಬೇಯ್ತಾ ಅದು ಗಟ್ಟಿ ಬರುತ್ತೆ ನಿಮಗೆ ಟೊಮೊಟೊ ಗೊಜ್ಜು. ಹಂಗಾಗಿ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳುವು ಮಾಡ್ಕೊಳ್ಳಿ. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ತೆಳ್ಳೋಗಿದ್ರೆ. ಇದೆಲ್ಲ ಹಾಕಿದ್ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಇನ್ನೊಂದು 2 ಮಿನಿಟ್ಸ್ ಬೇಯಕ್ಕೆ. 2 ನಿಮಿಷ ಆಗಿದೆ ಇವಾಗ. ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ಉಪ್ಪು ಸಪ್ಪೆ ಅನ್ನಿಸ್ತಾ ಇದೆ ಸ್ವಲ್ಪ, ಅದಕ್ಕೆ ಇನ್ನೊಂದು ಸ್ವಲ್ಪ ಇನ್ನೊಂದು 1/2 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಂದಮೇಲೆ ನೋಡಿಬಿಟ್ಟು ನೀವು ರುಚಿ ಹೇಗಿದೆ ಅಂತ ನೋಡಿಕೊಂಡು ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊ ಗೊಜ್ಜು ಇಷ್ಟಪಡ್ದಲ್ಲೇ ಇರೋರು ಯಾರೂ ಇಲ್ಲ. ನಮ್ಮ ಮನೇಲಂತೂ ನನ್ನ ಮಗ ಬೇಕಾದ್ರೆ ಡೈಲಿ ಮಾಡಿದ್ರೂ ಬೇಜಾರು ಮಾಡ್ಕೊಳ್ದಂಗೆ ತಿಂತಾ ಇರ್ತಾನೆ. ಹೇಗಿದೆ ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.